हाय फ्रेंड्स, वेलकम टू सिंपल कुक विद राजी। नानिवत्तु सोप्पु बेळे हाकि सोप्पु सारु माड्ता इदीनि, मस्सोप्पु। नानिल्लि ऐदु विधवाद सोप्पु तगोंडिदीनि, स्वल्प मेंत्य सोप्पु, स्वल्प मलबार स्पिनाच, बसले सोप्पु। नानिल्लि केंपदु मत्ते बिळि बसले सोप्पुन्नु तगोंडिदीनि। नानिल्लि पालक सोप्पु तगोंडिदीनि, सिल्कर्वे सोप्पु, सक्कत्ति सोप्पु तगोंडिदीनि, स्वल्प मेंत्य सोप्पु, ಸ್ವಲ್ಪ ಮಲಬಾರ್ ಸ್ಪಿನಾಚ್, ಬಸಳೆ ಸೊಪ್ಪು। ಬಸಳೆ ಸೊಪ್ಪು ತುಂಬ ತಂಪು ಮೈಗೆ, ಮೈಗೆ ಆರೋಗ್ಯ ತುಂಬ ಒಳ್ಳೆಯದು ಸೊಪ್ಪು। ಇದಕ್ಕಿದೆ ಅವರೆ ಬೇಳೆ, ಇದಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಅರ್ಧ ಬೆಂದಾದಮೇಲೆ ಸೊಪ್ಪು ತೊಳೆದಿಟ್ಟಿರೋಂಥ ಸೊಪ್ಪು। ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು 4-5 ಸರಿ ಚೆನ್ನಾಗಿ ವಾಶ್ ಮಾಡಬೇಕು ಸೊಪ್ಪನ್ನು। ಸೊಪ್ಪು ಸಾರಿಗೆ ಬೇಕಾಗಿರೋದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು। ನಾನಿಲ್ಲಿ 1/2 ಚಮಚದಷ್ಟು ನೀರು ಹಾಕಿ ಇದಕ್ಕಿದ ಬೇಳೆ ಹಾಕಿ ಅರ್ಧ ಬೆಂದ ಮೇಲೆ ಸೊಪ್ಪು ಬೇಯೋದಕ್ಕೆ ಇಡ್ತಾ ಇದ್ದೀನಿ। ಬೆರಕೆ ಸೊಪ್ಪು ಸಾರು ಮುದ್ದೆ ಜೊತೆ ಅನ್ನದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ। ಸೊಪ್ಪು ಬೇಯೋದಕ್ಕೆ ಇಟ್ಟಾದಮೇಲೆ ಅದರ ಮೇಲೆ ಈರುಳ್ಳಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಎರಡು ಬೆಳ್ಳುಳ್ಳಿ ಚಿಪ್ಪೆ ಬಿಡಿಸಿರುವಂಥದ್ದು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸ್ವಲ್ಪ ಜೀರಿಗೆ, ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ, ಯಾಕಂದರೆ ನಾನು ಮೊಸ್ಸೊಪ್ಪು ಮಾಡೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ। ಎಣ್ಣೆ, ಅಡುಗೆ ಎಣ್ಣೆ ಸ್ವಲ್ಪ ಹಾಕಿ ಬೇಯೋದಕ್ಕಿಡಬೇಕು। ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಮುಚ್ಚಳ ಮುಚ್ಚುತ್ತೀನಿ, ಯಾಕಂದರೆ ಉಕ್ಕದಿರ ಇರುತ್ತೆ ಆಗ। ಉಪ್ಪು 5-10 ನಿಮಿಷದೊಳಗೆ ಬೆಂದೋಗುತ್ತೆ। ನಾನಿಲ್ಲಿ ರುಬ್ಬೋದಕ್ಕೆ ತಗೊತಿದ್ದೀನಿ, ನೋಡಿ ರುಬ್ಬೋದಕ್ಕೆ ಸುಲಭವಾಗಿರುತ್ತೆ ಮೇಲ್ಗಡೆ ಈ ರೀತಿ ಇಟ್ಟಾಗ। ನೀವು ಮಸಿತೀರಿ ಅಂದರೆ ಮಸ್ದು ಕೂಡ ಮಾಡ್ಬೋದು, ನಾನು ಮಸಿಯೋದ್ರೆ ಇಲ್ಲ, ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ತೆಗಿತೀನಿ। ಮೊದಲನೇದಾಗಿ ಮೇಲೆ ಇಟ್ಟಿರೋ ಸೊಪ್ಪು ಮೇಲೆ ಇಟ್ಟಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ತೆಗೆದು ಸ್ವಲ್ಪ ಕಾಯಿ ತುರಿ ಹಾಕಿ ನುಣ್ಣಗೆ ರುಬ್ಬಬೇಕು। ಈ ಸೊಪ್ಪೆಲ್ಲ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು, ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕು। ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿ ತೆಗೆದು ಪಕ್ಕಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಖಾರ ನೋಡಿ ನಾನು ಸಾರಿಗೆ ಹಾಕ್ತೀನಿ। ರುಬ್ಬೋದಕ್ಕೆ 1 ಸ್ಪೂನಷ್ಟು ಕಾಯಿ ತುರಿ ಸಾಕು। ಇಷ್ಟನ್ನು ನಾನು ರುಣ್ಣಿಗೆ ರುಬ್ಬಿಡ್ತೀನಿ। ಬೇಳೆ ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿಟ್ಟಿದ್ದೀನಿ, ಕೆಳಗಡೆ ಬೇಳೆ ಇರುತ್ತೆ, ಮೇಲೆ ಇರೋ ಸೊಪ್ಪೆಲ್ಲ ತೆಗೆದು ಬೇರೆ ಪಾತ್ರೆಯಲ್ಲಿ ಹಾಕಿ ಆರೋದಕ್ಕೆ ಬಿಟ್ಟಿದ್ದೀನಿ। ರುಬ್ಬಿಟ್ಟಿರೋಂಥ ಜಾರ್ಗೆನೆ ಸ್ವಲ್ಪ ಆರಿರುವಂಥ ಸೊಪ್ಪು ಹಾಕಿ ಒಂದು ಸುತ್ತು ಸುತ್ತಬೇಕು, ಗ್ಯಾಪ್ ಬಿಟ್ಟು ಬಿಟ್ಟು ಒಂದು 2 ಸರಿ ಸುತ್ತಬೇಕಷ್ಟೇ, ಅದಕ್ಕೆ ಮೇಲೆ ಸುತ್ತಬಾರ್ದು। ನಾವು ಸೊಪ್ಪು ಮಸದಾಗ ಹೇಗೆ ಬರುತ್ತೋ ಆ ರೀತಿಯೇ ಬರುತ್ತೆ, ನಾವು ಆ 2 ಸರಿ ಹಂಗೆ ಸುತ್ತಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ। ನಾನು ಎತ್ತಿಟ್ಟಿತ್ತಂಥ ಹಸಿಮೆಣಸಿನ್ಕಾಯಿ, ದೊಡ್ಡವ್ರಿಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಕಿವುಚ್ಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ। ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಒಂದು 1/2 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಮಾಡಾಕಿದ್ದೀನಿ। ಸಾರು ಸ್ವಲ್ಪ ಕುದಿದ್ಮೇಲೆ ನೋಡಿ, ಈ ಅದಕ್ಕಿದ್ರೆ ಸಾಕು ಸಾರು, ನೋಡಿ ಕರೆಕ್ಟಾಗಿದೆ। ಇದಕ್ಕಿದ ಬೇಳೆ ಹಾಕಿ ಸೊಪ್ಪು ಸಾರು ಮಾಡಿದ್ದೀನಿ ಮಸ್ಸೊಪ್ಪು। ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।